ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಬರುವಂತಹ ಕನ್ನಡ ಐಚ್ಛಿಕ ವಿಷಯ ಮಾಧವಿ ಎಂಬ ಒಂದು ಪುಸ್ತಕದ ಸಾರಾಂಶವನ್ನು ತಿಳ್ಕೊಳ್ಳೋಣ. ಈ ಮಾಧವಿ ಎಂಬ ಪುಸ್ತಕವನ್ನು ಡಾಕ್ಟರ್ ಅನುಪಮಾ ನಿರಂಜನ್ರವರು ರಚಿಸಿರುವಂಥದ್ದು. ಈ ಕಾದಂಬರಿಯಲ್ಲಿ ಮಾಧವಿ ಎಂಬ ಹೆಣ್ಣು ಮಗಳು ಹೇಗೆ ಸ್ತ್ರೀ ದೌರ್ಜನ್ಯಕ್ಕೆ, ಸ್ತ್ರೀ ಶೋಷಣೆಗೆ, ಪಿತೃಪ್ರಧಾನ ಸಮಾಜಕ್ಕೆ ತುತ್ತಾಗುತ್ತಾಳೆ ಎಂಬುದನ್ನು ತೋರಿಸಿದ್ದಾರೆ. ಹೆಣ್ಣನ್ನು ಕನ್ಯಾಶುಲ್ಕ ಕೊಟ್ಟು ಖರೀದಿಸಿ ಅವಳನ್ನು ದಾಸಿಯಾಗಿ, ಅಂದರೆ ಗಂಡು ಮಗುವನ್ನು ಹೆರುವ ಯಂತ್ರವನ್ನಾಗಿ ನೋಡಿದ ಕಾಲವದು. ನಿಯೋಗ ಪದ್ಧತಿ, ಅಂದರೆ ಹೆಂಡತಿಯನ್ನು ಭೂಮಿಯನ್ನಾಗಿ ಮಾಡಿ ಬೇರೊಬ್ಬ ಪುರುಷನಿಂದ ಮಗನನ್ನು ಪಡೆಯೋದು. ಮಾಧವಿ ಕೂಡ ಇದಕ್ಕೆ ತುತ್ತಾದವಳು. ಒಟ್ಟಿನಲ್ಲಿ ಮಾಧವಿ ಪುರುಷ ಪ್ರಧಾನ ಸಮಾಜದಲ್ಲಿ ತನ್ನ ಧ್ವನಿ ಎತ್ತಲು ಸಾಧ್ಯವಾಗದೆ ಅಬಲೆಯಾಗಿದ್ದ ಹೆಣ್ಣು ಮಗಳು. ಮಾಧವಿ ಪುಸ್ತಕದ ಕಥೆಯ ಸಾರಾಂಶವನ್ನು ತಿಳಿಯೋಣ. ಪ್ರತಿಷ್ಠಾನ ಎಂಬ ಒಂದು ನಗರ. ಆ ನಗರದ ರಾಜ ಯಯಾತಿ. ಆತನ ಮಗಳು ಮಾಧವಿ. ಮಾಧವಿ ಹುಟ್ಟಿದ ತಕ್ಷಣ ತನ್ನ ತಾಯಿಯನ್ನು ಕಳೆದುಕೊಂಡವಳು. ಯಯಾತಿಗೆ ಹೆಂಡತಿ ಸತ್ತಳೆಂಬ ಬೇಜಾರಿಗಿಂತ ಹೆಣ್ಣು ಮಗುವಾಯಿತೆಂಬ ದುಃಖದ ಭಾರವೇ ಜಾಸ್ತಿ ಇತ್ತು. ಯಯಾತಿ ತನ್ನ ಮಗಳೆಂಬ ಆಸೆಯನ್ನು ಕೂಡ ಬಿಟ್ಟಿರುತ್ತಾನೆ. ಇತ್ತ ಮಾಧವಿ ಅವ್ವೆ ಹಾಗೂ ತನ್ನ ಸಖಿ ಚಾರುನೇತ್ರೆಯ ಪ್ರೀತಿಗೆ ಒಳಗಾಗಿ ತನ್ನ ಗಂಡನಾದವನು ಹೇಗಿರಬೇಕೆಂಬ ಆಸೆಯನ್ನು ಹೊತ್ತು ಖುಷಿಯಾಗಿರುತ್ತಾಳೆ. ಹೀಗಿರುವಾಗ ಗಾಲವ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಗುರುಗಳ ಬಳಿ ಗುರುದಕ್ಷಿಣೆಯಾಗಿ ತಮಗೆ ಏನನ್ನು ಕೊಡಲಿ ಎಂದು ಕೇಳಿದಾಗ ವಿಶ್ವಾಮಿತ್ರ ಗುರುಗಳು ಮೈಯೆಲ್ಲ ಬೆಳ್ಳಗು, ಒಂದು ಕಿವಿ ಮಾತ್ರ ಕಪ್ಪಾಗಿಯೂ ಇರುವ 800 ಕುದುರೆಗಳನ್ನು ತಂದೊಪ್ಪಿಸು ಎನ್ನುತ್ತಾರೆ. ಗಾಲವನು ದಿಗ್ಭ್ರಾಂತನಾಗುತ್ತಾನೆ. ನಂತರ ಗುರುತ್ಮಂತ ಮುನಿಗಳ ಸಲಹೆಯಂತೆ ಯಯಾತಿ ರಾಜನ ಬಳಿ ತನ್ನ ಗುರುದಕ್ಷಿಣೆ ತೀರಿಸಲು ಕುದುರೆಗಳನ್ನು ಅಥವಾ ಅದನ್ನು ಕೊಳ್ಳಲು ದನಕನಕಗಳನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾನೆ. ರಾಜನ ಬಳಿ ಅತಿ ಹೆಚ್ಚಾಗಿ ದನಕನಕಗಳು ಇರುವುದಿಲ್ಲ, ಹಾಗಂತ ಇವರನ್ನು ಬರಿ ಕೈಯಲ್ಲಿ ಕಳಿಸಲಾಗುವುದಿಲ್ಲ ಎಂದು ಯೋಚಿಸುತ್ತಿರುವಾಗ ಮಗಳು ಮಾಧವಿ ನೆನಪಾಗುತ್ತಾಳೆ. ಇವಳಿಗೆ ಹೇಗೂ ಸ್ವಯಂವರ ಮಾಡಬೇಕು, ತನ್ನ ಬಳಿಯೂ ದನಕನಕವಿಲ್ಲ, ಇವಳನ್ನು ಕಳುಹಿಸಿದರೆ ಯಾರಿಗೂ ಉತ್ತರ ನೀಡಬೇಕಾಗುವುದಿಲ್ಲ ಎಂದು ತೀರ್ಮಾನಿಸಿ ಮಗಳು ಮಾಧವಿಯನ್ನು ಗಾಲವನಿಗೆ ಕೊಡುವುದಾಗಿ ಆತ ಅವಳನ್ನು ಬೇರೆ ರಾಜರಿಗೆ ಕೊಟ್ಟು ಕುದುರೆಯನ್ನು ಅಥವಾ ದನಕನಕಗಳನ್ನು ಪಡೆಯಬಹುದಾಗಿ ತಿಳಿಸುತ್ತಾನೆ. ಗಾಲವ ರೂಪಲಾವಣ್ಯ ತುಂಬಿದ ಮಾಧವಿಯನ್ನು ಕರೆದುಕೊಂಡು ಹೊರಡುತ್ತಾನೆ. ಕಾಡಿನಲ್ಲಿ ಹೋಗಬೇಕಾದರೆ ಅವನಿಗೂ ಅವಳ ಮೇಲೆ ಆಸೆಯುಂಟಾಯಿತು. ಆದರೆ ತನ್ನ ಕಾರ್ಯ ನೆನಪಾಗಿ ನಾಚಿಕೆಯಾಗಿ ನಂತರ ಅಲ್ಲಿಂದ ಮುಂದುವರೆದು ಅಯೋಧ್ಯ ನಗರದ ಹರಿಯೇಶ್ವ ರಾಜನ ಬಳಿ ಬರುತ್ತಾರೆ. ಹರಿಯೇಶ್ವನಿಗೆ ಸುಮಾರು 50 ವರ್ಷ, ಮಾಧವಿಯ ತಂದೆಯ ವಯಸ್ಸಿನಷ್ಟು. ಮಾಧವಿಯನ್ನು ನೋಡಿದ ಹರಿಯೇಶ್ವ ಈಕೆ ಗುರುದಕ್ಷಿಣೆಯ ಬದಲಾಗಿ ಬಂದಿರುವುದು ಗೊತ್ತಾಗಿ ಗಾಲವನಿಗೆ ನಿನಗೆ ಎಷ್ಟು ದನಕನಕ ಬೇಕು ಹೇಳು, ಈ ರಾಜ್ಯವನ್ನು ಬೇಕಾದರೂ ಕೊಡುತ್ತೇನೆ ಎನ್ನುತ್ತಾನೆ. ಆಗ ತನ್ನ 800 ಕುದುರೆಯ ಬಗ್ಗೆ ಹೇಳುತ್ತಾನೆ. ರಾಜ ಹುಡುಕಿಸಿ ನೋಡಿದರೆ ಆತನ ಬಳಿ ಮೈಯೆಲ್ಲ ಬಿಳುಪು, ಒಂದು ಕಿವಿ ಮಾತ್ರ ಕಪ್ಪು ಇರುವ ಕುದುರೆಗಳು ಕೇವಲ 200 ಮಾತ್ರ ಇರುವುದಾಗಿ ಗೊತ್ತಾಗುತ್ತದೆ. ಅದಕ್ಕೆ ಅವನು, ನಾನು ಈ ರಾಜಕುಮಾರಿಯಲ್ಲಿ ಯಥೇಚ್ಛವಾಗಿ ಸುಖವನ್ನು ಪಡೆದು ಒಂದು ಪುತ್ರ ಸಂತಾನವನ್ನು ಪಡೆದು ನಿಮಗೆ 1 ಸಂವತ್ಸರದಲ್ಲಿ ಒಪ್ಪಿಸುತ್ತೇನೆ. ನಂತರ ನೀವು ಬೇರೆ ರಾಜನ ಬಳಿ ಹೋಗಿ ಇವಳನ್ನು ಕೊಟ್ಟು ಮಿಕ್ಕಿದ ಕುದುರೆಗಳನ್ನು ಪಡೆಯಬಹುದು ಎಂದು ರಾಜ ಹರಿಯಶ್ವನು ಹೇಳುತ್ತಾನೆ. ಈ ಮಾತಿನಂತೆ ಮಾಧವಿಯನ್ನು ಅಲ್ಲೇ ಬಿಟ್ಟು ಗಾಲವ ಹೊರಡುತ್ತಾನೆ. ಒಂದು ಗಂಡು ಮಗು ಜನುಮವಾಗಿ 2 ತಿಂಗಳ ಬಾಣಂತಿ ಇದ್ದಾಗಲೇ ಗಾಲವ ಬರುತ್ತಾನೆ. ಆ ಪುಟ್ಟ ಕಂದಮ್ಮನನ್ನು ತಾಯಿಯಿಂದ ಬೇರೆ ಮಾಡಿ 200 ಕುದುರೆಗಳನ್ನು ಅವರಲ್ಲೇ ಬಿಟ್ಟು ಮತ್ತೆ ಬಂದು ತೆಗೆದುಕೊಳ್ಳುವುದಾಗಿ ಹೇಳಿ ಹೊರಟು ಹೋಗುತ್ತಾನೆ. ಮುಂದೆ ಕಾಶಿರಾಜ ದಿವೋದಾಸ ಅಶ್ವಮೇಧ ಮಾಡುತ್ತಿರುವಲ್ಲಿ ಹೋಗುತ್ತಾರೆ.
ಆಗ ಮಾಧವಿಯ ಮನಸ್ಸಿನಲ್ಲಿ ಈ ರಾಜನಿಗೆ ತಾನು ಕನ್ಯೆಯಲ್ಲವೆಂದು ತಿಳಿದು ಗಾಲವನಿಗೆ ಮುಖಭಂಗ ಮಾಡಿ ನಮ್ಮನ್ನು ಹೊರತಳ್ಳುತ್ತಾರೆ ಅಂತ ಅನಿಸುತ್ತದೆ. ಆದರೂ ಹೀಗೆಲ್ಲ ಆಗೋದಿಲ್ಲ ಎಂದುಕೊಳ್ಳುತ್ತಿರಬೇಕಾದರೆ ರಾಜನ ಬಳಿ ಕೇವಲ 200 ಕುದುರೆಗಳು ಮಾತ್ರ ಇರುವುದಾಗಿ ತಿಳಿದು ಬರುತ್ತದೆ. ಅದಕ್ಕೆ ಗಾಲವ ಒಂದು ಗಂಡು ಮಗುವಾಗುವವರೆಗೂ ಮಾಧವಿಯನ್ನು ತಮ್ಮ ಬಳಿ ಬಿಡುವುದಾಗಿ ರಾಜ ದಿವೋದಾಸನಿಗೆ ಹೇಳುತ್ತಾನೆ. ಇತ್ತ ದಿವೋದಾಸ ಮಾಧವಿಯೊಡನೆ ಪಾಣಿಗ್ರಹ ಮಾಡುತ್ತಾನೆ. ದಿವೋದಾಸನು ಅಶ್ವಮೇಧ ಯಾಗದ ನಂತರ ಪುತ್ರಕಾಮೇಷ್ಟಿ ಯಾಗವನ್ನು ಕೂಡ ಮಾಡಿಸುತ್ತಾನೆ. ಅದರಿಂದ ಸಿಕ್ಕ ಪಾಯಸವನ್ನು ತನ್ನ ಹೆಂಡತಿಯರಿಗೆ ಕೊಡುವುದಾಗಿ ಋಷಿಮುನಿಗಳು ಹೇಳುತ್ತಾರೆ. ಎಲ್ಲ ರಾಣಿಯರಿಗೂ ಪಾಯಸ ಸಿಗುತ್ತದೆ, ಆದರೆ ಮಾಧವಿಯ ಬಳಿ ಬರುವುದರೊಳಗೆ ಪಾಯಸ ಖಾಲಿಯಾಗಿ ಹೋಗಿರುತ್ತದೆ. ಹೀಗೆ ಮಾಧವಿ ದಿವೋದಾಸನ ಆಶ್ರಯದಲ್ಲಿರುವಾಗ ತಿಳಿದುಕೊಂಡ ಸತ್ಯವೇನೆಂದರೆ ರಾಜನಿಗೆ ಬೇಕಾದಾಗ ಏನನ್ನು ಬೇಕಾದರೂ ಕೊಳ್ಳಬಹುದು ಎಂಬುದು. ತನ್ನಂತೆಯೇ ತನ್ನ ಸಖಿ ಮೇಕಲಾಳನ್ನು ಕೇವಲ 100 ವರಹಗಳಿಗೆ ಕೊಂಡಿರುವುದನ್ನು ನೋಡಿದಳು. ಅವಳನ್ನು 100 ವರಹಕ್ಕೆ ತನ್ನನ್ನು 200 ಅಶ್ವಗಳಿಗೆ ಎಂದು ಮನಸ್ಸಿನಲ್ಲೇ ವ್ಯಥಿಸುತ್ತಾಳೆ. ಹೀಗೆ ಸಮಯ ಕಳೆದ ಮೇಲೆ ಬೇರೆ ರಾಣಿಯರು ಯಾರಿಗೂ ಮಕ್ಕಳಾಗುವುದಿಲ್ಲ, ಆದರೆ ಪಾಯಸಾನೇ ಸಿಗದೆ ಅದನ್ನು ಕುಡಿದಲೇ ಇದ್ದ ಮಾಧವಿ ಮಾತ್ರ ಗರ್ಭಧರಿಸುತ್ತಾಳೆ. ಮಗುವಾದ ನಂತರ ಮಾಧವಿಯನ್ನು ಕರೆದೊಯ್ಯಲು ಗಾಲವ ಮತ್ತೆ ಬರುತ್ತಾನೆ. ಆಗ ಮಾಧವಿ ಅವಳ ಮನಸ್ಸಿನಲ್ಲಿ ಸ್ತ್ರೀಧರ್ಮವೆಂದರೆ ಏನು, ಮೌನವಾಗಿ ಚಕಾರವೆತ್ತದೆ ನಡೆಯುವುದೊಂದೆಯೇ, ಮಕ್ಕಳನ್ನು ಹೆತ್ತು ಬೆಳೆಸುವುದೊಂದೆಯೇ ಅವಳ ಧರ್ಮವೇನು, ಯಾವ ಅನ್ಯಾಯಗಳಾದರೂ ಪ್ರತಿಭಟಿಸದೆ ಇರುವುದೇ ಸ್ತ್ರೀಧರ್ಮವೇ, ಈ ಯಾವ ಪ್ರಶ್ನೆಗೂ ಅವಳ ಬಳಿ ಉತ್ತರವಿರಲಿಲ್ಲ. ತನಗೆ ಎಷ್ಟೇ ಅನ್ಯಾಯವಾದರೂ ತನ್ನ ಪರವಾಗಿ ಮಾತನಾಡಲು ಯಾರೂ ಇಲ್ಲವೆಂದು ತಿಳಿದು ಸುಮ್ಮನಾಗುತ್ತಿದ್ದಳು. ಗಾಲವ ನಂತರ ರಾಜ ಉಶೀನರ ಬಳಿ ಕರೆದೊಯ್ಯುತ್ತಾನೆ. ಅವನ ಬಳಿಯೂ ಕೇವಲ 200 ಕುದುರೆಗಳು ಮಾತ್ರ ಇರುತ್ತವೆ. ಆ ರಾಜನಿಗೆ ಗಂಡು ಮಗುವಿದ್ದರೂ ಮಾಧವಿಯನ್ನು ಬಯಸುತ್ತಾನೆ. ಇಷ್ಟಲ್ಲದೆ ಮದುವೆಯಾಗಿ 4 ತಿಂಗಳೊಳಗೆ ಮತ್ತೊಂದು ಮದುವೆಯಾಗುತ್ತಾನೆ. ಮಾಧವಿಗೆ ಮತ್ತೊಂದು ಮಗುವಾಗುವುದು. ಅವಳನ್ನು ಕರೆದೊಯ್ಯಲು ಗಾಲವ ಬರುತ್ತಾನೆ. ಆದರೆ ಈ ಸಲ ಬೇರೆ ರಾಜರ ಬಳಿ ಹೋಗಲು ಆಗುವಂತಿಲ್ಲ. ಯಾಕೆಂದರೆ ಯಾವ ರಾಜರ ಬಳಿಯೂ ಮೈಯೆಲ್ಲ ಬಿಳುಪು, ಒಂದು ಕಿವಿ ಮಾತ್ರ ಕಪ್ಪು ಇರುವ ಕುದುರೆಗಳು ಇರಲಿಲ್ಲ. ಇದಕ್ಕಾಗಿ ಅವನು ಮಿಕ್ಕಿದ 200 ಕುದುರೆಗಳ ಬದಲಾಗಿ ಮಾಧವಿಯನ್ನು ತನ್ನ ಗುರುಗಳಿಗೆ ಅರ್ಪಿಸುವುದಾಗಿ ಯೋಚನೆ ಮಾಡುತ್ತಾನೆ. ಈವರೆಗೂ ಗಳಿಸಿದ 600 ಕುದುರೆಗಳನ್ನು ಒಟ್ಟುಗೂಡಿಸಿಕೊಂಡು ಮಾಧವಿಯನ್ನು ಕರೆದುಕೊಂಡು ಗುರುವಿನ ಆಶ್ರಮದ ಬಳಿ ಬರುತ್ತಾನೆ. ಗುರು ವಿಶ್ವಾಮಿತ್ರರ ಬಳಿ ನಡೆದದ್ದು ಎಲ್ಲವನ್ನೂ ಹೇಳಿ ಇನ್ನೂ 200 ಕುದುರೆಗಳ ಬದಲಾಗಿ ಮಾಧವಿಯನ್ನೇ ಸ್ವೀಕಾರ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ವಿಶ್ವಾಮಿತ್ರರು, ನೀನು ಕೇವಲ 200 ಕುದುರೆಗಳನ್ನು ಹಾಗೂ ಮಾಧವಿಯನ್ನು ತಂದೊಪ್ಪಿಸಿದ್ದರೂ ನಾನು ಗುರುದಕ್ಷಿಣೆಯನ್ನಾಗಿ ಒಪ್ಪಿಕೊಳ್ಳುತ್ತಿದ್ದೆ. ಇಂತಹ ಸುಂದರ ರೂಪ ಲಾವಣ್ಯ ಹೊಂದಿದ ಮಾಧವಿಯಿಂದ 2-3 ಪುತ್ರ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೆ ಎಂದು ಗುರು ವಿಶ್ವಾಮಿತ್ರರು ಹೇಳುತ್ತಾರೆ. ಹೀಗೆ ಮಾಧವಿ ಮತ್ತೊಂದು ವರ್ಷ ಭಗವತಿಯಾಗಿ ವಿಶ್ವಾಮಿತ್ರನ ಬಳಿ ಸೇರುತ್ತಾಳೆ. ಗಾಲವ ತಂದ 600 ಅಶ್ವಗಳು ಕಾಡಿನಲ್ಲಿ ಎತ್ತರಂದತ್ತ ತಿರುಗುತ್ತಿವೆ. ಹೀಗೆ ಇವನ್ನು ಕಾಡಿಗೆ ಬಿಡುವುದಕ್ಕೆ ತಾನು 3 ರಾಜರ ಬಳಿ ಮನಸ್ಸಿಲ್ಲದೆ ಇರಬೇಕಾಯಿತಲ್ಲ ಎಂಬ ಚಿಂತನೆ ಅವಳಿಗೆ ಕಾಡುತ್ತಿದೆ. ಹೀಗೆ ಕಾಲ ಕಳೆದ ಹಾಗೆ ಅವಳಿಗೆ ಮಗುವೊಂದು ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ಮಾಧವಿಯ ಆಶ್ರಮದಲ್ಲಿ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಒಂದು ಹೆಣ್ಣು ಮಗುವೂ ಇಲ್ಲ, ನಾನೇ ಕಂದನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದಾಗ ವಿಶ್ವಾಮಿತ್ರ ಒಪ್ಪುವುದಿಲ್ಲ. ಆಗ ಮಾಧವಿ, ಈ ಮಗುವಿನ ಮೇಲೆ ನನ್ನ ಅಧಿಕಾರವಿಲ್ಲವೇ ಎಂದು ಕೇಳಿದಾಗ ವಿಶ್ವಾಮಿತ್ರರು ಹೇಳುತ್ತಾರೆ, ಇಲ್ಲ,
ನೀನು ಬರೀ ಪಾತ್ರವಾಗಿದ್ದೋಳು. ಜೀವಕ್ಕೆ ಬೇರು ಮುಖ್ಯ. ಬೇರು ಬೆಳೆಯುವವರೆಗೂ ಮಣ್ಣು ಬೇಕು. ಆಮೇಲೆ ಒಂದು ಮಣ್ಣಿನಿಂದ ಇನ್ನೊಂದು ಮಣ್ಣಿಗೆ ಬದಲಾಯಿಸಿದ್ರೂ ಬೇರು ಜೀವಂತವಾಗೇ ಇರುತ್ತೆ. ನೀನು ಬರೀ ಮಣ್ಣು. ಮಣ್ಣಿಗೆ ಚಿಗುರಿನ ಮೇಲೆ ಅಧಿಕಾರವಿಲ್ಲವೆಂದು ಹೇಳುತ್ತಾನೆ. ಅಲ್ಲಿಂದ ಮಾಧವಿಯನ್ನು ಗಾಲವ ಕರೆದುಕೊಂಡು ಯಯಾತಿಯ ಬಳಿ ಬರುತ್ತಾನೆ. ಮಗಳನ್ನು ನೋಡಿದ ಯಯಾತಿ 5 ವರ್ಷಗಳಾದರೂ ಮಗಳು ಬದಲಾಗದಿರುವುದನ್ನು ಕಂಡನು. ಅವಳನ್ನು ವಿಶ್ರಮಿಸಲು ಕಳಿಸಿದನು. ನಂತರ ಗಾಲವ ನಡೆದಿದ್ದನ್ನು ವಿವರಿಸುತ್ತಾನೆ. ಯಯಾತಿಗೆ ಸಿಟ್ಟು ಬಂದು ರಾಜನಿಗೆ ಪಾಣಿಗ್ರಹಣ ಮಾಡಿಸಿ ಎಂದು ಹೇಳಿದರೆ 4 ಜನರ ಬಳಿ ಅವಳನ್ನು ಬಿಟ್ಟು ಬಂದಿದ್ದೀರಾ ಎಂದು ಕಿರುಚಾಡತೊಡಗಿದರು. ಗಾಲವಾದಕ್ಕೆ ಮಹಾರಾಜ, ಇದರಲ್ಲಿ ನಿಮ್ಮ ತಪ್ಪು ಕೂಡ ಇದೆ ಎನ್ನುತ್ತಾನೆ. ಆಗ ರಾಜ ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿದ ಮಾಧವಿಯನ್ನು ಅರಮನೆಯಲ್ಲೇ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ, ಇವಳಿಗೆ ಸ್ವಯಂವರ ಮಾಡಬೇಕೆಂದು ನಿಶ್ಚಯಿಸುತ್ತಾನೆ. ಗಾಲವ ಅಲ್ಲಿಂದ ಹೊರಡುತ್ತಾನೆ. ಸ್ವಯಂವರದ ಏರ್ಪಾಟುಗಳನ್ನು ಮಾಡಲಾಗುತ್ತದೆ. ಮಾಧವಿ ಹಾರ ಹಿಡಿದು ಬರುತ್ತಾಳೆ. ಯಯಾತಿ ನಿನಗೆ ಇಷ್ಟ ಬಂದ ವರನನ್ನು ಆಯ್ಕೆ ಮಾಡಿಕೋ ಎಂದು ಹೇಳುತ್ತಾನೆ. ಮಾಧವಿ ಜೋರಾಗಿ, ನಾನು 3 ರಾಜ ಹಾಗೂ 1 ಋಷಿಯ ಬಳಿ ಇದ್ದು ಬಂದವಳು ಎಂದಾಗ ಅಲ್ಲಿ ಗಲಭೆ ಏಳುತ್ತದೆ. ಅಲ್ಲಿದ್ದವರು ಈಕೆ ತನ್ನ ಅನುಭವ ಸಂಪತ್ತನ್ನು ಹೆಚ್ಚಿಸಿಕೊಂಡವಳು ಎಂಬ ನಿರ್ಧಾರಕ್ಕೆ ಬರ್ತಾರೆ. ಇವಳೇ ಮಹಾರಾಣಿಯಾಗಲು ತಕ್ಕವಳು ಎಂದು ನಿಶ್ಚಯಿಸಿದರು. ಮಾಧವಿ ಥೂ, ಗಂಡಸ ಜಾತಿಯೇ ಎಂದು ಜಿಗುಪ್ಸೆಗೊಂಡವಳು ಎಲ್ಲ ವರರನ್ನು ನೋಡಿದಳು. ತಾನು ಯಾರನ್ನೂ ಪತಿಯಾಗಿಸಿಕೊಳ್ಳಲು ಸಾಧ್ಯವಿಲ್ಲ. ತಾನು ಆತ್ಮೋದ್ಧಾರಕ್ಕಾಗಿ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡುತ್ತೇನೆ, ವನವೇ ನನ್ನವರ ಎಂದು ಬಂಡಾಯದ ಮನೋಧರ್ಮದಿಂದ ಕಾಡಿಗೆ ಹೊರಟು ಹೋಗುತ್ತಾಳೆ. ಹೆಂಗಸು ಯಾವ ವರ್ಣಕ್ಕೆ ಸೇರಿದ್ದರೂ ಸಮಾಜದಲ್ಲಿ ಅವಳ ಸ್ಥಾನ ಶೂದ್ರರಿಗೆ ಸರಿಸಮಾನವಾಗಿರುತ್ತಿತ್ತು ಎಂದು ಲಂಡನ್ನ ಭಾರತಾಧ್ಯಯನ ಪ್ರಾಧ್ಯಾಪಕ ಬಾಕ್ಷಾಮ್ ಹೇಳಿದ್ದಾರೆ. ರಾಜಕುಮಾರಿಯಾಗಿ ಹುಟ್ಟಿದರೂ ಸಾಮಾನ್ಯ ಹೆಣ್ಣು ಮಕ್ಕಳಂತೆ ಕಷ್ಟವನ್ನು ಅನುಭವಿಸಿದ್ದವಳು ಮಾಧವಿ. ಮಾನವೀಯ ಕುಂದತೆ, ಸಮಾಜದ ಕ್ರೌರ್ಯತೆ, ಜಟಿಲತೆಗಳಿಗೆ ಸ್ತ್ರೀಯ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯಗಳನ್ನು ಮಾಧವಿ ಉತ್ತಮ ಉದಾಹರಣೆ. ಸ್ತ್ರೀ ಸಮಾನತೆ ಇರಲಿ, ಅವಳನ್ನು ಪ್ರಾಣಿಗಳಂತೆ ಮಾರುವುದು, ಕನ್ಯಶುಲ್ಕ ಪಡೆಯುವುದು, ಅವಳನ್ನು ಒಂದು ವಸ್ತುವಿನಂತೆ ನೋಡುವುದು ಸ್ತ್ರೀ ಮೇಲೆ ನಡೆದ ಶೋಷಣೆಯನ್ನು ಈ ಕಾದಂಬರಿಯು ಎತ್ತಿ ಹಿಡಿಯುತ್ತದೆ. ಇಲ್ಲಿಗೆ ಮಾಧವಿ ಪುಸ್ತಕದ ಸಾರಾಂಶವನ್ನು ನಾವು ತಿಳಿದಿದ್ದೇವೆ. ಈ ಮಾಧವಿ ಪುಸ್ತಕದ ಮೇಲೆ ಬರುವಂತಹ ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ನಿಮಗೆ ಬೇಕಾದಲ್ಲಿ ನಾನು ಮಾಧವಿ ಪುಸ್ತಕದ ಪ್ರಶ್ನೆಗಳನ್ನು ಮಾದರಿ ಉತ್ತರಗಳನ್ನು ಕೊಡಲು ಪ್ರಯತ್ನ ಮಾಡುತ್ತೇನೆ ಮುಂದಿನ ದಿನಗಳಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹಾಗೆ ಬೇರೆ ರೀತಿಯ ಉಪಯುಕ್ತವಾದ ವಿಡಿಯೋಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಧನ್ಯವಾದ.